ಸೋಮಶೇಖರ್ ರೆಡ್ಡಿ ಮನೆ ಎದುರು ಜಮೀರ್ ಧರಣಿ ಕೂರ್ತೀನಿ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ಜಮೀರ್ ಸ್ವಾಗತಕ್ಕೆ ರೆಡ್ಡಿ ಮನೆ ರೆಡಿಯಾಗಿದೆ. ಮನೆ ಮುಂದೆ ನೀರನ್ನ ಹಾಕಿ ಚೇರನ್ನ ಹಾಕಿ ಕಾಯ್ತಾ ಇದ್ದಾರೆ ರೆಡ್ಡಿ. ಬಳ್ಳಾರಿಯ ಅಹಂಬಾವಿ ನಗರದಲ್ಲಿರುವಂತಹ ರೆಡ್ಡಿ ಮನೆಯಲ್ಲಿ ಈಗ ರೆಡಿಯಾಗಿದೆ. ಮನೆಗೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಮನೆ ಮುಂದೆ ಬಿಜೆಪಿ ಕಾರ್ಯಕರ್ತರ ಜಮಾವಣೆ ಕೂಡ ಆಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಜಮೀರ್ ಸ್ವಾಗತಕ್ಕೆ ಅಲ್ಲಿ ಒಂದಷ್ಟು ಹೆಣ್ಮಕ್ಳು ನೀರನ್ನ ಹಾಕೋದ್ರ ಮೂಲಕ ಮನೆ ಮುಂದೆ ಕ್ಲೀನ್ ಮಾಡ್ತಾ ಇದ್ದಾರೆ. ಬರೋ ಸೋಮವಾರ ಒಳಗಡೆ ಏನಾರ ಅವನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಾನೇ ಸೋಮವಾರದಿಂದ ಅವನ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡ್ತೀನಿ. ಅದ್ ಏನ್ ಮಾಡ್ತಾನೋ ನೋಡುವ. ಏನೋ ಕಡ್ಕ ತಗೊಂಡ್ ಬರ್ತಾನಂತೆ. ನಾವೇನ್ ಬಳೆ ಕಟ್ಕೊಂಡಿದೀವ, ಕಡ್ಕ ತಗೊಂಡ್ ಬಂದ್ರೆ ಕಡ್ಕ ತಗೊಂಡು ನಂತ ಬರ್ಲಿ ಮೊದ್ಲೇ. ಅವನ್ ಮನೆ ಮುಂದೆನೆ ಧರಣಿ. ಎಲ್ಲೋ ಇವ್ನು ಆಂಧ್ರದಿಂದ ಬಂದಿರೋದು, ಅವ್ನ ಕರ್ನಾಟಕದವನ್ ಅಲ್ವೇ ಅಲ್ಲ. ಅವತ್ತು ಬಳ್ಳಾರಿಗೆ ಬರ್ತಾ ಇದ್ದೀನಿ ಸೋಮವಾರ. ಮಿಸ್ಟರ್ ಸೋಮಶೇಖರ್ ರೆಡ್ಡಿ ಐ ಆಮ್ ಕಮಿಂಗ್, ಮಿಸ್ಟರ್ ಸೋಮಶೇಖರ್ ರೆಡ್ಡಿ ಐ ಆಮ್ ಕಮಿಂಗ್ ಆನ್ ಮಂಡೇ, ನೆಕ್ಸ್ಟ್ ಮಂಡೇ. ಯಾವ ಕಟ್ಕ ತಗೊಂಡ್ ಬರ್ತೀಯ ತಗೊಂಡ್ ಬಾ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ನಮ್ಮ ಬಳ್ಳಾರಿಯಲ್ಲಿ ಇರುವಂತ ಯಾರಿಗೂ ಏನು ಎಫೆಕ್ಟ್ ಆಗಿಲ್ಲ. ಅವ್ರಿಗೆ ಇದಾಗಿದೆ ಅಷ್ಟೇ. ಪಕ್ಷ ಕಾಂಗ್ರೆಸ್ ಮುಖಂಡರು ಏನಿದ್ದಾರೋ ಅವ್ರು ಪ್ರಚೋದನೆ ಕೊಡ್ತಾ ಇದಾರೆ, ಬಿಟ್ರೆ ಬೇರೆ ಏನಿಲ್ಲ. ಮನೆ ಮುಂದೆವರೆಗೆ ಬರಲಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ಪರದೇಶಿ ನೀಡ್ತಾರೆ, ಲೈವಿಗೆ ಜಾಯ್ನ್ ಆಗ್ತಿದ್ರೆ. ನವೀನ್, ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂದ್ರೆ ರೆಡ್ಡಿ ಮತ್ತೆ ಜಮೀರ್ ಇಬ್ರೂ ಕೂಡ ಮುಖಾಮುಖಿ ಆಗೋ ಸಾಧ್ಯತೆಗಳು ಇದೆಯಾ? ಖಂಡಿತವಾಗ್ಲೂ ಈಗಾಗಲೇ ಏನಂತಂದ್ರೆ ರೆಡ್ಡಿ ಅವರ ಮನೆ ಜಮೀರ್ ಅಹ್ಮದ್ ಅವ್ರನ್ನ ಸ್ವಾಗತ ಮಾಡೋದಕ್ಕೆ ರೆಡಿ ಆಗಿರುವಂತದ್ದು. ನಂತರ ಜಮೀರ್ ಅಹ್ಮದ್ ಅವರು ಕೂಡ ಈಗಷ್ಟೇ ಆಗಮಿಸಿದಾರಂತ ಮಾಹಿತಿ ಸಿಕ್ಕಿರುವಂತದ್ದು. ತೋರಣಗಲ್ನ ರಾಕ್ ರೆಸಿಡೆನ್ಸಿ ಹೋಟೆಲ್ ನಲ್ಲಿ ಜಮೀರ್ ಅಹ್ಮದ್ ಅವರು ತಂಗಿರುವಂತದ್ದು. ನಗರದ ಹೊರವಲಯದಲ್ಲಿರ್ತಕ್ಕಂಥ ಕಂಟ್ರಿ ಕ್ಲಬ್ ಮುಂದೆ ನಾವಿರುವಂತದ್ದು. ಇಲ್ಲಿ ಜಮೀರ್ ಅಹ್ಮದ್ ಅವರ ಬೆಂಬಲಿಗರು ಸಾಕಷ್ಟು ಜನ ಜಮಾವಣೆಗೊಂಡಿರುವಂತದ್ದು. ಅವರಿಗಾಗಲೇ ಈಗಾಗಲೇ ಮೆರವಣಿಗೆ ಮೂಲಕ ಏನೊಂದು ರೆಡ್ಡಿ ಅವರ ಮನೆಗೆ ತೆರಳೋದಕ್ಕೆ ರೆಡಿ ಆಗಿರುವಂತದ್ದು. ಅವರ ಹಿಂಭಾಗದಲ್ಲಿ ಇರ್ತಕ್ಕಂತಹದ್ದು ಒಂದು ತೆರೆದ ವಾಹನ. ಇದೇ ತೆರೆದ ವಾಹನದಲ್ಲಿ ಜಮೀರ್ ಅಹ್ಮದ್ ಅವರು ರೆಡ್ಡಿ ಅವರ ಮನೆಗೆ ಹೋಗ್ತಾರೆ. ಈಗಾಗಲೇ ಮೈಕ್ ಸೆಟ್ ಎಲ್ಲವೂ ಕೂಡ ರೆಡಿ ಆಗಿರುವಂತದ್ದು. ಇದೇ ಒಂದು ತೆರೆದ ವಾಹನದಲ್ಲಿ ಜಮೀರ್ ಅಹ್ಮದ್ ಅವರು ರೆಡ್ಡಿ ಅವರ ಮನೆಗೆ ಹೋಗ್ತಾರೆ. ಆದ್ರೆ ಈಗಾಗಲೇ ತೋರಣಗಲ್ನ ರಾಕ್ ರೆಸಿಡೆನ್ಸಿ ಹೋಟೆಲ್ ನಲ್ಲಿ ವಾಸ್ತವ್ಯ ಹೂಡಿರ್ತಕ್ಕಂತಹ ಜಮೀರ್ ಅಹ್ಮದ್ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಅಂದ್ರೆ ನಗರದ ಹೊರವಲಯದಲ್ಲಿರ್ತಕ್ಕಂಥ ಬಳ್ಳಾರಿಯ ಕಂಟ್ರಿ ಕ್ಲಬ್ ಹೋಟೆಲ್ ಏನಿದೆ ಆ ಹೋಟೆಲ್ ನಲ್ಲಿ ಅವರ ಬೆಂಬಲಿಗರೆಲ್ಲರೂ ಕೂಡ ಈಗಾಗಲೇ ಅವ್ರನ್ನ ಬರಮಾಡಿಕೊಳ್ಳಕ್ಕೆ ಸಾಕಷ್ಟು ರೆಡಿ ಆಗಿರುವಂತದ್ದು. ಆದ್ರೆ ಇವರಿಬ್ಬರನ್ನ ಮುಖಾಮುಖಿ ಮಾಡೋದು ಬೇಡ ಅನ್ನೋದು ಪೊಲೀಸರ ಒಂದು ಏನೊಂದು ಅನಿಸಿಕೆ. ಹೀಗಾಗಿ ನಗರದಾದ್ಯಂತ ಪೊಲೀಸ್ ಭದ್ರತೆಯನ್ನ ಹೆಚ್ಚಳವನ್ನ ಮಾಡಿರುವಂತದ್ದು. ನಂತರ ಇವರ ಪ್ರತಿಭಟನೆಗೆ ಯಾವುದೇ ರೀತಿಯಾದಂತ ಅನುಮತಿ ಸಿಕ್ಕಿಲ್ಲ. ಹೀಗಾಗಿ ಜಮೀರ್ ಅಹ್ಮದ್ ಅವರನ್ನ ಮಾರ್ಗ ಮಧ್ಯೆ ಬಂಧನ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ನಂತರ ಪ್ರಮುಖವಾಗಿ ಕಾಂಗ್ರೆಸ್ನ ಮುಖಂಡರಾಗಿರ್ಬೋದು ಮತ್ತೆ ಮುಸ್ಲಿಂ ಮುಖಂಡರು ಎಲ್ಲರೂ ಕೂಡ ಈ ಒಂದು ಸ್ಥಳದಲ್ಲಿ ಜಮಾವಣೆಗೊಂಡಿರ್ತಾರೆ. ಇದಾದ ಬಳಿಕ ಇನ್ನೊಂದು ಕೆಲವೇ ಹೊತ್ತಲ್ಲಿ ಜಮೀರ್ ಅಹ್ಮದ್ ಅವರು ಬಂದ ಬಳಿಕ ಇಲ್ಲಿಂದ ತೆರೆದ ವಾಹನದಲ್ಲಿ ಮೆರವಣಿಗೆಯನ್ನ ಹೊರಡ್ತಾರೆ. ಆದ್ರೆ ಪೊಲೀಸರು ಇವರನ್ನ ಮಾರ್ಗ ಮಧ್ಯೆ ಬಂಧಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಹಾಕಿ ಪೊಲೀಸ್ ಸರ್ಪಕಾವಲಿನಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ವಿದ್ಯಾ ಅಲ್ಲ, ನವೀನ್, ಪ್ರತಿಭಟನೆಗೆ ಮುಂದಾದ ಜಮೀರ್ಗೆ ರೆಡ್ಡಿ ಅವರು ಕುರ್ಚಿ ಹಾಕಿ ಸ್ವಾಗತ ಮಾಡೋಕ್ ಮುಂದಾದ್ರ? ಖಂಡಿತವಾಗ್ಲೂ ಈಗಾಗಲೇ ನಿನ್ನೆ ಅಷ್ಟೇ ಏನೊಂದು ಜಮೀರ್ ಅಹ್ಮದ್ ಅವ್ರಿಗೆ ನಾನು ಬಂದ್ರೆ ಮನೆಗೆ ಬರಲಿ, ಅವರ ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರು ಬಂದ್ರೆ ನನ್ನ ಮನೆಯಲ್ಲಿ ಅವರಿಗೆ ಟಿಫಿನ್ ಅನ್ನ ಮಾಡಿ ಕಳಿಸ್ತೀನಿ, ಅವರು ಬರಲಿ. ನಾನು ಆ ರೀತಿಯಾಗಿ ಪ್ರಚೋದನಕಾರಿಯಾಗಿ ಹೇಳಿದ್ದು ಕೇವಲ ದೇಶ ದ್ರೋಹಿಗಳಿಗೆ ಹೊರತು ಎಲ್ಲ ಮುಸ್ಲಿಮರಿಗಲ್ಲ. ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ನಾವು ಅನ್ನ ತಮ್ಮಂದ್ರ ಹಾಗೆ ಇದೀವಿ ಅನ್ನೋದು ರೆಡ್ಡಿ ಅವರ ಈಗಾಗಲೇ ಹೇಳಿರುವಂತದ್ದು. ಹೀಗಾಗಿ ರೆಡ್ಡಿ ಅವರನ್ನ ಸ್ವಾಗತಕ್ಕೆ ಜಮೀರ್ ಅಹ್ಮದ್ ಅವರನ್ನ ಸ್ವಾಗತಕ್ಕೆ ರೆಡ್ಡಿ ಅವರ ಮನೆ ಸಂಪೂರ್ಣವಾಗಿ ಸಜ್ಜಾಗಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಜಮೀರ್ ಅಹ್ಮದ್ ಅವರು ಈ ಒಂದು ಸ್ಥಳಕ್ಕೆ ಬಂದು ರೆಡ್ಡಿ ಅವರ ಮನೆ ಮುಂದೆ ಧರಣಿಯನ್ನ ಕೂರೋಕೆ ರೆಡಿ ಆಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾದ್ರೆ ನವೀನ್, ಜಮೀರ್ ಅವ್ರಿಗೆ ಪ್ರತಿಭಟನೆ ಮಾಡಕ್ಕೆ ಪೊಲೀಸರು ಅವಕಾಶವನ್ನ ಮಾಡಿಕೊಟ್ಟಿಲ್ಲ, ಅರ್ಧ ದಾರಿಯಲ್ಲಿ ಬಂಧಿಸುವ ಸಾಧ್ಯತೆಗಳು ಕಾಣಿಸ್ತಾ ಇದೆ? ಖಂಡಿತವಾಗ್ಲೂ ಈಗಾಗಲೇ ಅಂದ್ರೆ ಇದು ನಗರದ ಹೊರವಲಯದಲ್ಲಿ ಇರ್ತಕ್ಕಂತ ಕಂಟ್ರಿ ಕ್ಲಬ್ ನಲ್ಲಿ ಅವರ ಬೆಂಬಲಿಗರು ಜಮಾವಣೆಗೊಂಡಿರುವಂತದ್ದು. ನವೀನ್ ಯಾರನ್ನಾದ್ರೂ ಮಾತಾಡ್ಸಕ್ ಮುಂದಾಗಿ ನವೀನ್ ಇವ್ರನ್ನ ಮಾತಾಡ್ಸೋಣ. ಇಲ್ಲಿರ್ತಕ್ಕಂತ ಸರ್, ಈಗಾಗಲೇ ಜಮೀರ್ ಅಹ್ಮದ್ ಅವರು ಬಂದಿದ್ದಾರೆ, ತೋರಣಗಲ್ ಹೋಟೆಲ್ ಅಲ್ಲಿ ಇದ್ದಾರೆ. ನಿಮ್ಮ ಬೇಡಿಕೆ ಏನಿದೆ?
ನಮ್ಮ ಬೇಡಿಕೆ ಇರೋದು ಇಡೀ ಜಿಲ್ಲೆದಿಂದ ಬಂದಿದ್ದಾರೆ ಇಲ್ಲಿ ಸೋಮಶೇಖರ್ ರೆಡ್ಡಿ ಅವರು. ಇಡೀ ಜಿಲ್ಲೆ ಅಂದ್ರೆ ನಾವು ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೀವಿ. ಇಲ್ಲಿ ಒಂದು ಕೋಮಿ ಬಗ್ಗೆ ಹಗುರವಾಗಿ ಏನ್ ಮಾತನಾಡಿದಾರೋ ಸೋಮಶೇಖರ್ ರೆಡ್ಡಿ ಅವರು, ಅವರು ಆದಷ್ಟು ಕೂಡಲೇ ಕ್ಷಮೆ ಕೇಳಬೇಕು. ಮತ್ತೆ ಇಲ್ಲ ಜಿಲ್ಲಾ ಎಸ್ ಪಿ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ, ಇಲ್ಲಿ ಜಮೀರ್ ಅಹಮದ್ ಸಾಹೇಬರು ಬರ್ತಾರಂದ್ರೆ ಅವರು ಅಲ್ಲಿ ಬರ್ದಾರಂಗೆ ನೋಡ್ಕೊಳ್ಳೋದಂದ್ರೆ ಇದು ಯಾವ ನ್ಯಾಯ? ಮತ್ತೆ ನಮಗೆ ಇಲ್ಲಿ ಬೇಕಾಗಿರೋದು ಸೋಮಶೇಖರ್ ರೆಡ್ಡಿ ಅವರು ಆದಷ್ಟು ಕೂಡಲೇ ಕ್ಷಮೆ ಕೇಳಬೇಕು, ಇಲ್ಲ ಅಂದ್ರೆ ಪ್ರತಿ ಜಿಲ್ಲೆಗಳಲ್ಲಿನೂ ಕೂಡ ಅವ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಇತ್ತೀಚೆಗೆ ಬಾಯಿ ಬಂದಿದ್ದು ಏನ್ ಬಗಳ್ತಾ ಇದ್ದಾರೋ ಕೆಲವೊಂದು ಬಿಜೆಪಿ ನಾಯಕರುಗಳು, ಆದಷ್ಟು ಕೂಡ ಅವ್ರು ಬೀಗ ಹಾಕೊಳ್ಬೇಕು. ಕಾರ್ಯಕರ್ತರ ಒಂದು ನೇರವಾದಂತ ಏನೊಂದು ಆರೋಪ ಏನಂತಂದ್ರೆ ಜಮೀರ್ ಅಹಮದ್ ಅವರು ಬಂದ್ರೆ ಅವ್ರನ್ನ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು, ನಂತರ ಸೋಮಶೇಖರ್ ರೆಡ್ಡಿ ಅವರ ಬಂಧನ ಆಗಬೇಕು ಅನ್ನೋದು ಇಲ್ಲಿರ್ತಕ್ಕಂತ ಜನರ ಅಭಿಪ್ರಾಯ ಆಗಿದೆ. ಓಕೆ, ಧನ್ಯವಾದ ನವೀನ್ ತಮ್ಮ ಮಾಹಿತಿಗೆ.